ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮೂಡೋ ಶಾಲ್ ಗೆ ಸುಸ್ವಾಗತ. ಇವತ್ತು ನನ್ನ ಹತ್ರ 5 ಪರ್ಫ್ಯೂಮ್ಸ್ ಇದೆ. ಇದೆಲ್ಲ ಬಂದ್ಬಿಟ್ಟು ಮೆನ್ಸ್ ಪರ್ಫ್ಯೂಮ್ಸ್. ಯಾಕಪ್ಪ ಅಂದರೆ ಎಷ್ಟೋ ಜನ ನನಗೆ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ಅಕ್ಕ ಎಲ್ಲ ಬಂದ್ಬಿಟ್ಟು ಬರೀ ಲೇಡೀಸ್ಗೆ ತೋರಿಸ್ತೀರಾ, ಜೆಂಟ್ಸ್ಗೂ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿ, ಸೊ ದಟ್ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಬಜೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ಸ್ ಜೊತೆಗೆ ಬಂದಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಈ ಸತಿ ಅಮೆಝಾನಲ್ಲಿ ಸಕ್ಕದಾಗಿರುವಂಥ ವಾರ್ಡ್ರೋಬ್ ರಿಫ್ರೆಶ್ ಸೇಲಲ್ಲಿ ತೊಗೊಂಡಿದ್ದು. ಸೀರಿಯಸ್ ಆಗಿ ಹೇಳ್ತೀನಿ, ಬಿಲೀವ್ ಮೀ, ನನಗೆ ಹೇಗಿದ್ರು ಒಂದು 60-70-80% ಎಲ್ಲ ಬಂದ್ಬಿಟ್ಟು ಡಿಸ್ಕೌಂಟ್ಸ್ ಅಲ್ಲಿ ಸಿಕ್ತು. ಇದೆಲ್ಲ ಬ್ರ್ಯಾಂಡೆಡ್. ಫಾರ್ ಎಕ್ಸಾಂಪಲ್, ಇದನ್ನ ನೀವು ನೋಡ್ತಾ ಇದ್ರ ಪಾರ್ಕ್ ಅವೆನ್ಯೂ ಎಲ್ಲ ಬಂದ್ಬಿಟ್ಟು ಸೀರಿಯಸ್ ಆಗಿ ಒಂದು 60% ಡಿಸ್ಕೌಂಟ್ ಇತ್ತು. ಮತ್ತೆ ಇದು ನೀವು ನೋಡ್ತಾ ಇದ್ರೆ ಸೆಟ್ ವೈಟ್ ಕೂಡ ಅಷ್ಟೇ, 75% ಹ್ಯೂಜ್ ಡಿಸ್ಕೌಂಟ್ಸ್ ಇತ್ತು. ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಡಿಸ್ಕೌಂಟ್ಸ್ ಅಲ್ಲಿ ಪರ್ಚೇಸ್ ಮಾಡಿದಂತಹ ಪ್ರಾಡಕ್ಟ್ಸ್ಗಳಾಗಿರ್ತವೆ. ಗಿಫ್ಟಿಂಗ್ ಪರ್ಪಸ್ಗೆ ಅಥವಾ ಓನ್ ಯೂಸ್ಗೆ ಏನಕ್ಕೆ ಬೇಕಾದರೂ ನೀವು ಮೆನ್ಸ್ ಪರ್ಫ್ಯೂಮ್ಸ್ಗಳನ್ನ ತೊಗೊಂತೀರಾ ಅಂದರೆ ಡೆಫಿನೆಟ್ ಆಗಿ ಇವಾಗ ಅಮೆಝಾನ್ ರಿಫ್ರೆಶ್ ಸೇಲ್ಗೆ ಹೋಗಿ ನೋಡ್ಕೋಬಹುದು. ಇವಾಗ ಈ ಪರ್ಫ್ಯೂಮ್ಸ್ ಎಲ್ಲ ಹೇಗಿದೆ, ಓತಾ ಓತಿಲ್ವಾ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಫುಲ್ ಆಗಿ ಹೇಳ್ತೀನಿ. ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋಗೆ ಹೋಗ್ಬಿಡೋಣ. ಸೊ ಫಸ್ಟ್ ಥಿಂಗ್ ಫಸ್ಟ್, ಬ್ಲ್ಯಾಂಕೋ ಅಂತ ಒಂದು ಪರ್ಫ್ಯೂಮ್ ಇದು. ಆ್ಯಕ್ಚುಲಾಗಿ ಇದು ನನಗೆ ಲೈಕ್ ನಿಮಗೆ MRP ತೋರಿಸ್ತೀನಿ ನೋಡ್ರಿ. MRP ಬಂದ್ಬಿಟ್ಟು 1499,500 ರೂಪಾಯಿ ಪರ್ಫ್ಯೂಮ್ ಇದು. ಬಟ್ ನನಗೆ ಇದು ಅಷ್ಟಕ್ಕೆಲ್ಲ ಬಂದಿಲ್ಲ. ಐ ಥಿಂಕ್ ಲೈಕ್ ಒಂದು 60% ಏನೋ ಡಿಸ್ಕೌಂಟ್ಸ್ ಅಲ್ಲಿ ಇದು ನನಗೆ ಸಿಕ್ತು. 60% ಡಿಸ್ಕೌಂಟ್ ಅಂದರೆ ನೀವೇ ಚೆಕ್ ಮಾಡಿ ಎಷ್ಟು ಕಡಿಮೆ ಬರ್ಬೋದು ಅಂತ. ಸೊ ಈ ಪರ್ಫ್ಯೂಮ್ನ ಬಂದ್ಬಿಟ್ಟು ನಾನು 0 ಐಡಿಯಾ, ಬಿಕಾಸ್ ಇದಕ್ಕೆ ಮುಂಚೆ ನಾನು ಈ ಬ್ರ್ಯಾಂಡ್ನು ಕೇಳಿಲ್ಲ. ಸೊ ಹಾಗಿರಬೇಕಾದ್ರೆ ನೋಡೋಣ, ಒಂದ್ಸತಿ ಚೆಕ್ ಮಾಡೋಣ ಅಂತ ಹೇಳಿನೇ ಪರ್ಚೇಸ್ ಮಾಡಿದ್ದು. ಸೊ ಹಾಗಿರಬೇಕಾದ್ರೆ ಈ ಕಡೆ ನೀವು ನೋಡ್ತಾ ಇದ್ರ ಬಾಟ್ಲ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಅದೇ ರೀತಿ ಪರ್ಫ್ಯೂಮ್ ಅರೋಮಾ ಕೂಡ ಅಷ್ಟೇ, ದ ಬೆಸ್ಟು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಇದು ಲಾಂಗ್ ಲಾಸ್ಟಿಂಗ ಅಂತ ಚೆಕ್ ಮಾಡಲಿಕ್ಕೆ ಲೈಕ್ ತೊಗೊಂಬಂದಿದ್ದ ತಕ್ಷಣನೇ ನಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಕ್ ಹೊರಗಡೆಲ್ಲ ಹೋಗ್ಬಿಟ್ಟು ಬಂದು ಆಮೇಲೆ ಕೂಡ ನಾನು ಆ ಅರೋಮಾನ ಚೆಕ್ ಮಾಡಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ಇದು ಲಾಂಗ್ ಲಾಸ್ಟಿಂಗ್ ಇದೆ. ಸೊ ಇದಕ್ಕೆ ದೊಡ್ಡ ಥಮ್ಸ್ ಅಪ್ ಕೊಡೋಣ. ಸೊ ಯಾರಿಗಾದರೂ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ನಿಮಗೆ ಪರ್ಫ್ಯೂಮ್ಸ್ ಒಂದು ಬಿಲೋ 500 ಆ ರೇಂಜಲ್ಲೆಲ್ಲ ಒಂದೊಳ್ಳೆ ಪರ್ಫ್ಯೂಮ್ ಯೂಸ್ ಹುಡುಕ್ತಾ ಇದ್ರ ಅಂದರೆ ಖಂಡಿತ ನೀವು ಬ್ಲ್ಯಾಂಕೋಗಿ ಹೋಗ್ಬೋದು. ಎಸ್ಪೆಷಲಿ ಬ್ಲ್ಯಾಂಕೋ ಡಸ್ಕ್ ಅನ್ನುವಂಥ ಪರ್ಫ್ಯೂಮ್ನ ನಾನು ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಲೈಕ್ ಪ್ಯಾಕೇಜಿಂಗ್ ಕೂಡ ಅಮೇಝಿಂಗ್ ಇದೆ. ಈ ಪ್ರೈಸ್ಗೆ ಇದು ಸಚ್ ಎ ವರ್ತಿ ಅಂತಲೇ ಹೇಳ್ಬೋದು. ನನಗೆ ಇದು ಪರ್ಸ್ನಲ್ ಆಗಿ ಇಷ್ಟ ಆಯಿತು. ಸೊ ದಟ್ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಬೇಕು ಅಂದರೆ ಇದನ್ನು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಲೈಕ್ ಬ್ರದರ್ಗೆ ಅಥವಾ ಏನು ಹೇಳೋದು ಲೈಕ್ ಹಸ್ಬೆಂಡ್ಸ್ಗೆ ಯಾರಿಗಾದ್ರೂ ಗಿಫ್ಟ್ ಮಾಡ್ತೀರಾ ಅಂದ್ರೂ ಕೂಡ ಇದನ್ನು ಗಿಫ್ಟ್ ಮಾಡ್ಬೋದು. ಮೆನ್ಸ್ ಯಾರಾದರೂ ನೋಡ್ತಾ ಇದ್ರ ಅಂದ್ರೂ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬಹುದು. ಎಲ್ಲದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ವೇಟ್ ಬ್ರ್ಯಾಂಡ್ನ ಐಸ್ ಅಂತಂದ್ಬಿಟ್ಟು ಇದೊಂದು ಪರ್ಫ್ಯೂಮ್ ಆಗಿರುತ್ತೆ. ಆ್ಯಕ್ಚುಲಾಗಿ ಏನಾದರೆ ನನಗೆ ಸೆಟ್ವೆಂಟ್ ಬಗ್ಗೆ ಗೊತ್ತು, ಇದಕ್ಕೆ ಮುಂಚೆ ನಾನು ನೋಡಿದ್ದೀನಿ, ಸ್ವಲ್ಪ ಆ್ಯಡ್ಸ್ಗಳೆಲ್ಲ ಕೂಡ ಟಿ ವಿಲಿ ಬರ್ತಾ ಇರುತ್ತೆ. ಸೊ ಈ ಬ್ರ್ಯಾಂಡ್ ಬಗ್ಗೆ ನನಗೆ ಗೊತ್ತಿದೆ, ಸೆಟ್ವೆಟಲ್ಲಿ ಡಿಯೋಡ್ರೆಂಟ್ ತುಂಬಾ ಫೇಮಸ್ ಅಲ್ವಾ. ಸೊ ಹಾಗಿರಬೇಕಾದ್ರೆ ಪರ್ಫ್ಯೂಮ್ ಹೇಗಿರುತ್ತೋ ಅಂತ ಹೇಳಿ 0 ಐಡಿಯಾ, ಬಟ್ ಆಫರ್ ಇತ್ತು, ಒಂದ್ಸತಿ ಚೆಕ್ ಮಾಡೋಣ, ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇದನ್ನು ತೊಗೊಂಡೆ. ಸಚ್ಚೆ ಓದಿರಿ, ಇದು ಕೂಡ ಚೆನ್ನಾಗೇ ಇದೆ. ಅದು ಒಂಥರ ಲೈಕ್ ಒಂಥರ ಕೂಲ್ ಆಗಿದೆ, ಲೈಕ್ ಈ ಸ್ಮೆಲ್ ಬಂದ್ಬಿಟ್ಟು ನಮಗೆ ತುಂಬ ಸ್ಟ್ರಾಂಗ್ ಆ ಥರ ಇಲ್ಲ, ಕೂಲ್ ಆಗಿದೆ ಅಂದರೆ ಚೆನ್ನಾಗಿದೆ. ಸೊ ಒಂಥರ ಮೈಲ್ಡ್ ಆಗಿ ಕೂಲ್ ಆಗಿರುವಂತಹ ಪರ್ಫ್ಯೂಮ್ ಇದಾಗಿರುತ್ತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಯೂಶ್ವಲಿ ಯಾರಾದರೂ ಪರ್ಫ್ಯೂಮ್ ಪ್ರಿಯರ್ ಇದ್ರಿ ಅಂದರೆ ಡೆಫಿನೆಟ್ ಆಗಿ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ಕೇಳಿದ್ರಿ ಅಂದರೆ ಎಸ್, ನಾನಂತೂ ತುಂಬಾ ಏನು ಹೇಳೋದು ಲೈಕ್ ಚೆಕ್ ಮಾಡ್ತಾನೇ ಇರ್ತೀನಿ ಎವ್ರಿ ಟೈಮ್. ನಾನೊಂದು 4-5 ಇಯರ್ಸಿಂದ ಬಂದ್ಬಿಟ್ಟು ಹೊಸ ಹೊಸ ಪರ್ಫ್ಯೂಮ್ಸ್ಗಳನ್ನ ಚೆಕ್ ಮಾಡ್ತಾನೆ ಇರ್ತೀನಿ, ಲೈಕ್ ಪಾರ್ಕ್ ಅವೆನ್ಯೂ ಅಂತ. ಎಸ್ಪೆಷಲಿ ಮೆನ್ಸು ಅಷ್ಟೇ, ಯೂಶ್ವಲಿ ನನ್ನ ವೀಡಿಯೋಸ್ಗಳೆಲ್ಲ ಕೂಡ ನೀವು ನೋಡಿರ್ಬೋದು. ಸೊ ಲೈಕ್ ನನ್ನ ಸುತ್ತಿ ಇರೋ ಪೀಪಲ್ಸ್ಗೆ ಬಂದ್ಬಿಟ್ಟು ನಾನು ಪರ್ಫ್ಯೂಮ್ ಗಿಫ್ಟ್ ಮಾಡೋದನ್ನು ಕೂಡ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಪ್ರತಿ ಸಾತಿ ಬಂದ್ಬಿಟ್ಟು ನಾನು ಪರ್ಫ್ಯೂಮ್ಸ್ಗಳನ್ನ ಚೆಕ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಿರಬೇಕಾದ್ರೆ ಇದು ತುಂಬಾ ಕೂಲ್ ಆಗಿ ಒಂಥರ ಲೈಟ್ ಮೈಲ್ಡ್ ಆಗಿ ಚೆನ್ನಾಗಿತ್ತು. ಸೊ ದಟ್ ಇದನ್ನು ನಾನು ಪರ್ಚೇಸ್ ಮಾಡಿಕೊಂಡೆ. ಇದು ಕೂಡ ಅಷ್ಟೇ, ನನಗೆ 75% ಡಿಸ್ಕೌಂಟ್. ಇದರ MRP ಎಷ್ಟು ಬರುತ್ತೆ ಅಂದರೆ ಲೈಕ್ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ, 599 ಬರುತ್ತೆ. ಬಟ್ ಇದು ನನಗೆ ಅಷ್ಟಕ್ಕಲ್ಲ, ಐ ಥಿಂಕ್ 149 ರುಪೀಸ್ಗೇನೋ ಇದು ನನಗೆ ಸಿಕ್ಬಿಡ್ತು, ವಿಚ್ ಈಸ್ ಸೂಪರ್ ಗುಡ್ ಅಲ್ಲ. 100-150 ರೂಪಾಯಿ ಈ ಪರ್ಫ್ಯೂಮ್ ಅನ್ನೋದಕ್ಕೆ ಎಷ್ಟು ಸಖತ್ತಾಗಿದೆ ನೋಡ್ರಿ. ಸೊ ಅದರಿಂದಲೇ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿಕೊಂಡೆ. ನಿಮಗೆ ಕೂಡ ಬೇಕು ಅಂದರೆ ಇವಾಗಲೇ ಹೋಗಿ ಅಮೆಝಾನಲ್ಲಿ ಚೆಕ್ ಮಾಡಿ, ವಾರ್ಡ್ರೋಬ್ ಸೇಲ್ ನಡೀತಾ ಇದೆ, ಬೇಕು ಅಂದರೆ ಟೆಕ್ 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 ಅಂತ ಹೋಗಿ ಪರ್ಚೇಸ್ ಮಾಡ್ಕೊಬಿಡ್ರಿ. ಆ್ಯಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗೂ ಬಂದ್ಬಿಟ್ಟು ನಿಮಗೆ ಏನು ಹೇಳೋದು ಲೈಕ್ ತುಂಬಾ ವರ್ತಿ ಆಗಿರುತ್ತೆ. ಸಮಟೈಮ್ಸ್ ಎಷ್ಟೋ ಜನ ಹೇಳ್ತಾರೆ ಪ್ರಾಡಕ್ಟ್ಗೆ ಬಂದ್ಬಿಟ್ಟು ಬೇರೆ ಡೈಲಿವರಿ ಆ ಥರೆಲ್ಲ ಏನೂ ಇಲ್ಲ, ಡಿಲಿವರಿ ನೀವೇನಾದರೂ ಪ್ರೈಮ್ ಕಸ್ಟಮರ್ ಆಗಿದ್ರಿ ಅಂದರೆ ಒಂದು ದಿನದಲ್ಲೇ ಡಿಲಿವರಿ ಬಂದ್ಬಿಡುತ್ತೆ, ಇದೆಲ್ಲ ನಾನು ಆರ್ಡರ್ ಮಾಡಿದ್ದು ಒಂದೇ ದಿನದಲ್ಲಿ ಬಂದು ನನಗೆ ಸೇರಿಬಿಡ್ತು. ಸೊ ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಾಗಿ ಈ ಪರ್ಫ್ಯೂಮ್ ಕೂಡ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ, ಬಜೆಟ್ ಫ್ರೆಂಡ್ಲಿ. ಬಿಲೋ 500 ಅಲ್ಲೇ ನಾನು ಇವಾಗ ತೋರಿಸುವಂಥ ಎಲ್ಲ ಪರ್ಫ್ಯೂಮ್ಸು ಸೇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಪಾರ್ಕ್ ಅವೆನ್ಯೂ ಅವರ ಪರ್ಫ್ಯೂಮ್ ಇದು. ಇದು ಬಂದ್ಬಿಟ್ಟು ನಿಮಗೆ ಇದು ವಯೇಜ್ ಅನ್ನುವಂತಹ ರೇಂಜು ಅಮೆಝಾನ್ ವುಡ್ಡಲ್ಲಿ ಮಾಡಿದ್ದಾರೆ. ಮೇನ್ ವಿಷಯ ಏನಪ್ಪಾ ಅಂದರೆ ಚೆನ್ನಾಗಿದೆ,
ಲೈಕ್ ಈ ಪರ್ಫ್ಯೂಮ್ ಚೆನ್ನಾಗಿದೆ ಬಟ್ ಲಾಂಗ್ ಲಾಸ್ಟಿಂಗ್ ಅಲ್ಲ. ಸೊ ಇದು ಒಂದು ದೊಡ್ಡ ಬ್ಯಾಕ್ ಡ್ರಾಪ್, ಬಿಕಾಸ್ ಯೂಶ್ಯಲಿ ಪರ್ಫ್ಯೂಮ್ ಹಾಕೊಂಡು ನಾವೆಲ್ಲ ಹೊರಗಡೆ ಹೋದ್ವಿ ಅಂದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಆ ಪರ್ಫ್ಯೂಮ್ ಇರಬೇಕು. ಲೈಕ್ ಇದು 1 hour ಕೂಡ ತಾಳಲಿಲ್ಲ ಅಂದ್ರೆ ಕೇಳಿ, ನನಗಂತೂ ಒಂದು ಪರ್ಫ್ಯೂಮ್ ಲೈಕ್ ನನಗೆ ಯಾವಾಗಲೂ ಅಷ್ಟೇ, ನನಗೊಂದು ದೊಡ್ಡ ವಿಷಯ ಏನಪ್ಪ ಅಂದ್ರೆ ನಾನೊಂದು ಪರ್ಫ್ಯೂಮ್ ಹಾಕದ್ನ ಅದನ್ನ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ ನಾನು ಹಾಕೊಂಡೆ ಅಂದ್ರು ಸಂಜೆ ತನಕ ಆ ಮೈಲ್ಡ್ ಸ್ಮೆಲ್ ಆದ್ರೂ ನನಗಿರ್ಬೇಕು. ಲೈಕ್ ಆರಾಮ ಲೈಕ್ ಲೈಟ್ ಆಗಿ ಈ ವ್ರಿಸ್ಟ್ ಹತ್ರ ಎಲ್ಲ ನನ್ನ ಕೈ ಹಿಂಗೆ ಮಾಡ್ಬೇಕಾದ್ರೆ, ಮುಖ ಹತ್ರ ಕೈ ತರಬೇಕಾದ್ರೆ ಕೂಡ ಆ ಲೈಟ್ ಮೈಲ್ಡ್ ಆ ಪರ್ಫ್ಯೂಮ್ ಸ್ಮೆಲ್ ಇದ್ರೆ ಸೂಪರ್ ಆಗಿರುತ್ತೆ. ನಾನಂತ ಪರ್ಫ್ಯೂಮ್ನ ಈಗ ಪ್ರತಿ ಸರಿ ಇಷ್ಟಪಡ್ತೀನಿ. ಒಂದೊಂದು 2-3 ಪರ್ಫ್ಯೂಮ್ಸ್ ಎಲ್ಲ ಇದೆ ರೀ, ಅದು ಹೇಗಿದೆ ಅಂದ್ರೆ ಬಟ್ಟೆ, ಆ ಬಟ್ಟೆಲಿ ಹಾಕಿರ್ತೀವಲ್ಲ ಆ ಬಟ್ಟೆ ನಾವು ವಾಶ್ ಮಾಡಕ್ ಹಾಕ್ಬಿಟ್ಟಿರ್ತೀನಿ, ಯಾವಲ್ಲಾದ್ರೂ ವಾಶ್ ಮಾಡಕ್ ಆ ಬಟ್ಟೆ ತೆಗೆದ್ರು ಕೂಡ ಇನ್ನೂ ಕೂಡ ಆ ಪರ್ಫ್ಯೂಮ್ ಸ್ಮೆಲ್ ಹಾಗೆ ಇರುತ್ತೆ. ಆ ಥರ ಪರ್ಫ್ಯೂಮ್ಸ್ ಎಲ್ಲ ಕೂಡ ಇದೆ. ನಿಮ್ಗೆ ಬೇಕು ಅಂದ್ರೆ ಹೇಳಿ, ನಾನು ಅದನ್ನು ಕೂಡ ನಾನು ಇನ್ನು ಫ್ಯೂಚರ್ ವೀಡಿಯೋಸ್ ಅಲ್ಲಿ ಆ್ಯಡ್ ಮಾಡ್ತೀನಿ. ಬಟ್ ಈ ಪರ್ಫ್ಯೂಮ್ ಬಂದ್ಬಿಟ್ಟು ನಮಗೆ ಲಾಂಗ್ ಲಾಸ್ಟಿಂಗ್ ಅಲ್ಲ, ಅದು ಒಂದೇ ದೊಡ್ಡ ಬ್ಯಾಕ್ ಡ್ರಾಪು ಮತ್ತು ಡಿಸಪಾಯಿಂಟ್ಮೆಂಟು. ಬಟ್ ಈ ಸ್ಮೆಲ್ ಕೂಡ ಅಷ್ಟೇ ಓಕೆ 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 ಓಕೆ. ಸೊ ಇದು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ಇದರ ಲಿಂಕ್ನ ಕೊಟ್ಬಿಡ್ತೀನಿ ನಾನು. ಇದೆಲ್ಲ ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಲೈಕ್ ಸಿಂಪಲ್ ಆಗಿ ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂದರೆ ಸಿಂಪಲ್ ಆಗಿ ಪರ್ಫ್ಯೂಮ್ನ ಹಾಕೊಂಡು ಹೊರಗಡೆ ಹೋಗ್ಬಿಟ್ಟು ಬರ್ಬೋದು. ಸೊ ಅಷ್ಟೇ, ತುಂಬ ಲಾಂಗ್ ಲಾಸ್ಟಿಂಗ್ ಎಲ್ಲ ಏನು ಇಲ್ಲ. ಬಂದ್ಬಿಟ್ಟು ಆಸ್ಕರ್ ಅಂತ, ಇದು ಅಷ್ಟೇ, ನನಗೆ 0 ಐಡಿಯಾ ಇದ್ರ ಬಗ್ಗೆ. ಸರಿ, ಏನೋ ನೋಡಿದೆ ಬ್ರ್ಯಾಂಡ್ ಚೆನ್ನಾಗಿತ್ತು ಮತ್ತು ಏನೋ ಆಫರ್ ಇದ್ದಂಗಿತ್ತು ಅದಕ್ಕೆ ತೊಗೊಂಡೆ. ಹಾಗೆ ನಾನು ಪ್ರತಿ ಸರಿ ರಿವ್ಯೂ ಕೂಡ ನೋಡ್ತಾ ಇರ್ತೀನಿ. ಹಾಗಿರ್ಬೇಕಾದ್ರೆ ಇದನ್ನು ನೋಡಿದೆ, ನನಗೆ ಪರ್ಸನಲಾಗಿ ಪರ್ಫ್ಯೂಮಲ್ಲಿ ಲೈಕ್ ಏನು ದೊಡ್ಡದಾಗಿ ಅನ್ನಿಸ್ಲೇ ಇಲ್ಲ. ಪರ್ಫ್ಯೂಮ್ ಸ್ಮೆಲ್ಲು ಆಗಲಿ ಅಥವಾ ಏನು ಹೇಳೋದು ಲಾಂಗ್ ಲಾಸ್ಟಿಂಗು ಏನು ಇದ್ದಿಲ್ಲ. ಬಟ್ ಏನು ಹೇಳೋದು, ಲೈಕ್ ಪರ್ಫ್ಯೂಮ್ ಸ್ಮೆಲ್ಲು ಸೂಪರಾಗೂ ಇಲ್ಲ, ಸುಮಾರಾಗೂ ಇಲ್ಲ, ಒಂಥರ ಮೀಡಿಯಮ್ ಆಗಿದೆ. ನನಗೆ ಹೆಂಗೆ ಹೇಳೋದು ಇದನ್ನು, ಒಂದು 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 ಸರ್ಟೇನ್ ಪ್ರಾಡಕ್ಟ್ಸ್ ಇರುತ್ತೆ, ಅದು ನಿಮ್ಗೆ ಇಷ್ಟನೂ ಆಗಲ್ಲ, ಇಷ್ಟ ಅದಕ್ಕೆ ಅಂತ ಅದನ್ನ ರಿಜೆಕ್ಟು ಮಾಡೋಕ್ಕಾಗಲ್ಲ, ಅದೇನೋ ಲೈಕ್ ಹಂಗೆ ಕಿರ್ತೀವಲ್ಲ. ಸೊ ಆ ಥರನೇ ಇದು ನಮ್ಮನೇಲಿ ಸುಮ್ಮನೆ ಕೂತೈತೆ. ಸೊ ಆದಷ್ಟು ಬೇಗ ಯೂಸ್ ಮಾಡಿ ಖಾಲಿ ಮಾಡಬೇಕು, ಬಿಕಾಸ್ ಯೂಶ್ವಲಿ ಅವು ದುಡ್ಡು ದುಡ್ಡೇ, ಡಿಸ್ಕೌಂಟಲ್ಲಿ ಬಂದ್ರೂ ಅದಕ್ಕೆ ನಾವು ಪೇ ಮಾಡಿರ್ತೀವಲ್ಲ ಬ್ರಾ. ಸೊ ಅದರಿಂದ ಇದಕ್ಕೆ ಹಾಕಬೇಕಾಗಿರೋದ್ರಿಂದ ಇದಕ್ಕೇನಿದೆಯೋ ಆದಷ್ಟು ಬೇಗ ಓಪನ್ ಮಾಡಿ ಯೂಸ್ ಮಾಡಿ ಖಾಲಿ ಮಾಡಿ ಎತ್ತಿಕ್ಬಿಟ್ರೇ ಸಮಾಧಾನ. ಇಲ್ಲದೇ ಇದ್ರೆ ನನಗಂತೂ ಮನಸ್ಸಿಗೆ ಕೇಳಲ್ಲ. ಪ್ರತಿ ಸಾರಿ ಅಷ್ಟೇ, ಯಾವುದಾದ್ರೂ ಒಂದು ಕ್ರೀಮ್ ಕೂಡ ಅಷ್ಟೇ, ನಾನು ವೇಸ್ಟ್ ಮಾಡಿಬಿಡೋ ಅಂದ್ರೆ ನನ್ನ ಮನಸ್ಸಲ್ಲಿ ಅದು ಕುತ್ಕೊಂಡೇ ಇರುತ್ತೆ, ಅಯ್ಯೋ ಅದು ಹಂಗೆ ಇದೆಯಲ್ಲ ಹಂಗೆ ಇದೆಯಲ್ಲ ಹಂಗೆ ಇದೆಯಲ್ಲ ಅಂತ. ಬಟ್ ಅದಕ್ಕೇ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದೆ ಅಂದರೆ ಅದನ್ನು ಯೂಸ್ ಮಾಡಿಬಿಡಬೇಕು ಅಂತಲೇ ಅನ್ಕೋತೀವಿ. ಮ್ಯಾಕ್ಸಿಮಮ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಖಂಡಿತ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಅದು ಯೂಸ್ ಆಗುವಂಥ ಪ್ರಾಡಕ್ಟ್ಸ್ಗೆ ಮಾತ್ರನೇ ಇನ್ವೆಸ್ಟ್ ಮಾಡಿ, ಓಕೆನಾ. ಸುಮ್ಮನೆ ದುಡ್ಡಿದೆ ಅಂತ ತೊಗೊಳ್ಳೋದು ಬೇಡ, ಅದೇ ರೀತಿ ಆಫರ್ ಇದೆ ಅಂತ ಕೂಡ ತೊಗೊಳ್ಳೋದು ಬೇಡ, ನಾನು ಹೇಳಿಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ನನಗೆ ಹಾಗೆ ನೋಡಿದೆ, ಲಾಂಗ್ ಲಾಸ್ಟಿಂಗ್ ಅಲ್ಲ ಅನ್ನೋದೇ ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಇದರಲ್ಲೂ. ನಾನು ಜಾಸ್ತಿ ಪ್ರಿಫರ್ ಮಾಡೋದೆ ಮೈಲ್ಡ್ ಸ್ಮೆಲ್ಲು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ. ಸೊ ಇದರಲ್ಲೂ ಕೂಡ ಅದು ಇದ್ದಿಲ್ಲ, ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟು. ಬಟ್ ಸ್ಟಿಲ್ ಓಕೆ ಓಕೆ ಓಕೆ, ಏನೋ ಇರಲಿ, ತೊಗೊಂಡ್ಬಿಟ್ವಿ, ಯೂಸ್ ಮಾಡಿ ಮುಗಿಸೋಣ ಅನ್ನೋ ಥರ ಫೀಲ್ ಇತ್ತು. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ. ಮೇ ಬಿ ನನಗೆ ಪರ್ಸ್ನಲಾಗಿ ಇದು ಇಷ್ಟ ಆಗದೆ ಇರ್ಬೋದು, ನಿಮ್ಗೆ ಎಷ್ಟೋ ಜನಕ್ಕೆ ಇಷ್ಟ ಆಗಿರುತ್ತಲ್ಲ, ಬೇಕು ಅಂದ್ರೆ ಒಂದು ಟ್ರೈ ಮಾಡಿ, ಬಜೆಟ್ ಫ್ರೆಂಡ್ಲಿ ಇದು ಕೂಡ. ಫೈನಲಿ ಬ್ರೂಟ್, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅನ್ಸುತ್ತೆ, ಬ್ರೂಟ್ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡು. ಸೊ ಅದರಿಂದನೇ ಇದೊಂದು ಪರ್ಫ್ಯೂಮ್ ಇದೆ ನಾನು ತೊಗೊಳ್ಳ, ಲೈಕ್ ಇದ್ರ ಪರ್ಫ್ಯೂಮ್ ಅನ್ನೋದಕ್ಕಿಂತ ಇದು ಡಿಯೋಡ್ರೆಂಟ್ ಥರನೇ ಇದೆ. ಸೊ ಚೆನ್ನಾಗೂ ಇತ್ತು, ಲೈಕ್ ಅರೋಮ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ಸ್ಮೆಲ್ಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನನಗೆ ಪರ್ಸ್ನಲ್ ಆಗಿ ಬ್ರೂಟ್, ನನಗೆ ಪರ್ಸ್ನಲ್ ಆಗಿ ಒಂಥರ ಏನು ಹೇಳೋದು, ಒಂದೊಳ್ಳೆ ಸಾಫ್ಟ್ ಕಾರ್ನರ್ ಇರುತ್ತೆ ಬ್ರೂಟ್ ಮೇಲೆ. ಸೊ ಹಾಗಿರ್ಬೇಕಾದ್ರೆ ಈ ಬ್ರೂಟ್ ತೊಗೊಳೋದಾ ಬೇಡವಾ, ತೊಗೊಳೋದಾ ಬೇಡವಾ ಅಂತಂದ್ಬಿಟ್ಟು ಹಾಗೆ ಕಾರ್ಟಲ್ಲೇ ಹಾಕಿಟ್ಟಿದೆ. ಸರಿ, ಈ ಸತಿ ಅಮೆಝಾನಿಗೆ ಒಂದೊಳ್ಳೆ ಸೇಲ್ ಬಂತು, ಬಿಡ್ತೀವಾ ನಾವು, ರೆಡಿ ಜೂಟ್ ಕ್ಯಾಚ್ ಅಂತಂದ್ಬಿಟ್ಟು ಹಾಗೆ ಹೋಗಿ ತೊಗೊಳಿದ್ದು. ಸೊ ಆ ಥರ ತೊಗೊಳಿದ್ದೆ ಇದು. ಇದು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಇದು ಕೂಡ ಯಾರಿಗಾದ್ರು ಗಿಫ್ಟ್ ಮಾಡ್ತಾರೆ ಅಂದರೆ ಎಲ್ಲದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಮೆಝಾನಲ್ಲಿ ರಿವ್ಯೂಸ್ಗಳು ಸಹ ಇರುತ್ತೆ, ರಿವ್ಯೂಸ್ಗಳನ್ನ ಓದಿ ಕೂಡ ನೀವು ತೊಗೋಬೋದು. ಇವಿಡೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹತ್ರ ಏನಾದರೂ ಹೇಳಬೇಕಾಗ ಕಾಮೆಂಟ್ ಅಲ್ಲಿ ಮೇಲಾಗಿ ಮೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.